ಚಿಕ್ಕೋಡಿ ಪಟ್ಟಣದ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಪ್ಟೆಕ್ ಕಂಪ್ಯೂಟರ್ ಸಂಸ್ಥೆಯು ಏರ್ಪಡಿಸಿದ್ದ ಜೀವನ ಉತ್ಕರ್ಷ ಶಿಷ್ಯವೇತನ ಪ್ರವೇಶ ಪರೀಕ್ಷೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆನಂದ್ ಅರ್ವಾರೆಯವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ವೃತ್ತಿಪರ ಕೌಶಲ್ಯಗಳನ್ನು ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಪಡೆದುಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅವಶ್ಯಕವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ವೃತ್ತಿಪರ ಕೌಶಲ್ಯಗಳನ್ನು ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಪಡೆದುಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಅವಶ್ಯಕವಾಗಿದೆ ಎಂದು ಆನಂದ್ ಅರ್ವಾರೆಯವರು ಹೇಳಿದರು. ಚಿಕ್ಕೋಡಿ ಪಟ್ಟಣದ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಅಪ್ಟೆಕ್ ಕಂಪ್ಯೂಟರ್ ಸಂಸ್ಥೆಯು ಏರ್ಪಡಿಸಿದ್ದ ಜೀವನ ಉತ್ಕರ್ಷ ಶಿಷ್ಯವೇತನದ ಪ್ರವೇಶ ಪರೀಕ್ಷೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಅವರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಗುರಿಯನ್ನು ಹೊಂದಿರಬೇಕು ಮತ್ತು ಆ ಗುರಿ ಸಾಧನೆಗಾಗಿ ಹಗಲಿರುಳು ಶ್ರಮಿಸಬೇಕೆಂದು ತಿಳಿಸಿದರು. ತಂದೆ ತಾಯಿ ಹಾಗೂ ಗುರುಗಳನ್ನು ಗೌರವದಿಂದ ಕಾಣಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮೆಂಬರ್ ಆಫ್ ದಟ್ ಕಂಪನಿ ಆಸ್ ಮೈ ಫ್ರೆಂಡ್ ಮಿಸ್ಟರ್ ಉದಯ್ ಪಾಟೀಲ್ ಟೋಲ್ಡ್ ಮೀ ದಟ್ ಐ ಆಮ್ ಎ ಫ್ರೆಂಡ್ ಆಫ್ ಅಪ್ಟೆಕ್ ಫ್ಯಾಮಿಲಿ. ಎಸ್, ಕಳೆದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೆ. ಸುಮಾರು 156-160 ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದರು. ಗ್ರಾಮೀಣ ಬದುಕು, ಗ್ರಾಮೀಣ ಸೊಗಡನ್ನು ನೋಡಿದಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳು, ಕೆಲವರು ಮದುವೆಯಾಗಿ ಎಷ್ಟೋ ವರ್ಷದ ನಂತರ ರಾಯಬಾಗ್ನಿಂದ ಅವರು ಮಹಿಳೆ ಬಂದಿದ್ದರು, ಇವೆಲ್ಲವೂ ಕೂಡ ನನಗೆ ಇನ್ನೂ ನೆನಪಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ಜೀವನ ಅನ್ನೋದು ದೊಡ್ಡದಾಗಿ ಬಹಳವಾಗಿ ವಿಸ್ತಾರವಾಗಿ ನೋಡಿದಾಗಿದೆ. ಜೀವನವನ್ನು ನೀವು ಬಹಳ ಎಷ್ಟು ಪ್ರೀತಿಯಿಂದ ನೋಡ್ತೀರೋ ಅಷ್ಟು ನಿಮಗೆ ನೆಮ್ಮದಿಯನ್ನು ಕೊಡುತ್ತದೆ. ಯಾವಾಗ ಆ ಪ್ರೀತಿ ಮತ್ತು ಅಭಿಮಾನವನ್ನು ನೀವು ಅದರಲ್ಲಿ ಬೆಳೆಸಬೇಕು. ಆ ಪ್ರೀತಿ ಅಭಿಮಾನವನ್ನು ಹೇಗೆ ಬೆಳೆಸಬೇಕಂದ್ರೆ ಭಕ್ತಿಯಿಂದ ಬೆಳೆಸಬೇಕು, ಯುಕ್ತಿಯಿಂದ ಬೆಳೆಸಬೇಕು, ಶಕ್ತಿಯಿಂದ ಕಾಣಬೇಕು. ಈ ಶಕ್ತಿ, ಯುಕ್ತಿ, ಭಕ್ತಿ ಅನ್ನೋದು ಕೇವಲ ಶಬ್ದಗಳಲ್ಲ, ಇವು ಪರಿಪೂರ್ಣತೆಯ ಪರಿಪಕ್ವತೆಯ ಫಲಗಳು. ನೀವು ದೀಕ್ಷೆ ಪಡಿಬೇಕಾಗ್ತದೆ, ಸಂಕಲ್ಪ ಮಾಡಬೇಕಾಗ್ತದೆ, ನಾನು ಮಾರ್ಗದರ್ಶನ ಕೊಡಬೇಕಾಗ್ತದೆ. ಮಾರ್ಗದರ್ಶನ ಕೊಡ್ಲಿಕ್ಕೆ ಅನೇಕ ಜನ ಇದ್ದಾರೆ, ಆದರೆ ಮಾರ್ಗದರ್ಶನ ಪಡಿಲಿಕ್ಕೆ ನೀವು ಮುಂದೆ ಹೋಗಬೇಕಾಗ್ತದೆ. ಈ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಲಿಕ್ಕೆ, ಕೆಟ್ಟ ಮಾರ್ಗದರ್ಶನ ಕೊಡಲಿಕ್ಕೆ ಅನೇಕ ಜನ ಇದ್ದಾರೆ, ಆದರೆ ಮಾರ್ಗದರ್ಶನವನ್ನು ಪಡೆದು, ಮರಾಠಿಯಲ್ಲಿ ಏಕ್ ಮನೆ ಐಕಾವೆ ಜಗಾಚೆ ಕರಾವೇ ಮನಾಚೆ, ಎಲ್ಲವನ್ನೂ ಕೇಳಬೇಕು. ನಾನು ಕಂಡಿದ್ದನ್ನು ನಾನು ಮಾಡಬೇಕು, ನನಗೆ ಒಳ್ಳೇದು ಕಾಣ್ತಾ ಇದೆ ಅದನ್ನು ನಾನು ಖಂಡಿತವಾಗಲೂ ಮಾಡಬೇಕು. ಇಫ್ ಐ ಆಮ್ ವೆರಿ ಪರ್ಫೆಕ್ಟ್, ಐ ವಾಂಟ್ ಟು ಬಿ ಎ ವೆರಿ ಗುಡ್ ಸಿಂಗರ್, ವಾಟ್ ಶುಡ್ ಐ ಡೂ? ಐ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ನಾನು ಕಂಪ್ಯೂಟರ್ ಕಲಿಬೇಕು ಅನ್ನೋ ಆಸೆ ನನ್ನಲ್ಲಿ ಅಪ್ಟೆಕ್ ಸಂಸ್ಥೆಗೆ ಹೋಗಬೇಕು ಅಂತೇಳಿ ಎಲ್ಲ ಫಲಾನುಭವಿಗಳು ಹೇಳಿದ್ರು. ಬಹಳ ಆನಂದವಾಯಿತು ನನಗೆ, ಯಾಕಂದ್ರೆ ಕಂಡದ್ದನ್ನ ಅನುಭವಿಸದ್ದನ್ನ ಪ್ರತಿಭೆಯನ್ನ ತಾವು ನೋಡಿ. ಅಶ್ರಫ್ ಅಲಿ, ಐ ವಾಸ್ ಲುಕಿಂಗ್ ಸಮಥಿಂಗ್ ಡಿಫರೆಂಟ್ ಇನ್ ಹಿಸ್ ಮೈಂಡ್. ಅವನು ಮಾತನಾಡುವಾಗ ಅವನಲ್ಲಿರೋ ಕಾನ್ಫಿಡೆನ್ಸ್ ಉಂಟಲ್ಲ, ನಾನು ಕೂಡ ಕಳೆದ 31-32 ವರ್ಷದಿಂದ ಮಾತಾಡ್ತೇನೆ, ಆದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಉಂಟಲ್ಲ, ದಟ್ ಈಸ್ ಎಕ್ಸಲೆಂಟ್. ಗಿವ್ ಹಿಮ್ ಬಿಗ್ ಕ್ಲಾಪ್ಸ್. ಸಂಸ್ಥೆಯ ಮುಖ್ಯಸ್ಥರಾದ ಉದಯ್ ಪಾಟೀಲ್ ಮಾತನಾಡಿ, ಐಟಿ ಕ್ಷೇತ್ರಗಳಲ್ಲಿರುವ ವಿವಿಧ ಉದ್ಯೋಗಗಳ ಬಗ್ಗೆ ಮಾಹಿತಿ ನೀಡಿದರು. ಜೀವನದಲ್ಲಿ ಯಶಸ್ವಿಯಾಗಲು ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಜೀವನ ಉತ್ಕರ್ಷ ಶಿಷ್ಯವೇತನದ ಲಾಭ ಪಡೆದುಕೊಂಡು ಪರಿಪೂರ್ಣವಾದ ಕಂಪ್ಯೂಟರ್ ಜ್ಞಾನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಅಪ್ಟೆಕ್ ಸಂಸ್ಥೆಯಲ್ಲಿ ಕಂಪ್ಯೂಟರ್ ತರಬೇತಿ ಪಡೆದಂತಹ 87 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು 2019ರಲ್ಲಿ ಉತ್ತಮ ಉದ್ಯೋಗವನ್ನು ಪಡೆದಿದ್ದಾರೆ ಎಂದು ಉದಯ್ ಪಾಟೀಲ್ ಪ್ರತಿಪಾದಿಸಿದರು. ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಇವಷ್ಟು ಐಟಿ ಗ್ರಾಜುಯೇಟ್ಸ್ ಅಂತ ಹೇಳಿ ತಿಳ್ಕೊತೀವಿ, ಮತ್ತೆ ಅವ್ರಿಗಷ್ಟ ಕಂಪ್ಯೂಟರ್ ಜಾಬ್ ಸಿಗ್ತವೇನ ಅನ್ನುವಂತ ಒಂದು ತಪ್ಪು ತಿಳುವಳಿಕೆ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಎಲ್ಲಾದ್ರೂ ಇರ್ಬೋದು. ಅದು ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಐಟಿ ಫೀಲ್ಡ್ ಅಂದ್ರೆ ಏನದ, ನಾನ್ ಐಟಿ ಗ್ರಾಜುಯೇಟ್ಸ್ ಅಂದ್ರೆ ನಾನ್ ಐಟಿ ಅಂದ್ರೆ ನೀವೇನೆಲ್ಲ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅವ್ರು ಅದೇ, ಯು ಮೇ ಬಿ ಕಾಲ್ಡ್ ಆಸ್ ನಾನ್ ಐಟಿ ಗ್ರಾಜುಯೇಟ್ಸ್. ಐಟಿ ಅಂದ್ರೆ ಏನ್ರಿ? ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ನಿಮಗೆ ಅವಕಾಶ ಕೊಡೋದು ಒಂದ್ ಸ್ವಲ್ಪ ನಾವು ಸ್ಟಾರ್ಟ್ ಆಗಿ ಹೋಗೋಣ. ಎಷ್ಟೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್, ಬ್ಯಾಂಕ್ಸ್, ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಆಫೀಸಸ್ ಇರ್ತವು, ಇವೆಲ್ಲ ಕಡೆ ಇವತ್ತ ಕಂಪ್ಯೂಟರ್ ಇಲ್ಲ ಅನ್ನುವಂತ ಒಂದರೆ ಯಾವ ಜಾಗ ಇದೆ? ಒಂದು ಇಲ್ಲ. ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲಾ ಕಡೆ ಕಂಪ್ಯೂಟರ್ ಪ್ರಭಾವ ನಮ್ಮ ಜೀವನದಾಗ ಬಹಳ ಹೆಚ್ಚಿನ ಮಟ್ಟದಲ್ಲಿ ಈಗಾಗಲೇ ಬಂದಿದೆ. ಸದಾ ಒಂದು ರಿಷನ್ ಹಿಡ್ಕೊಂಡು ದೊಡ್ಡ ಇವತ್ ಚಾಂದ್ರಯಾನ ಲಾಂಚ್ ಆಗುತ್ತಾಗ ಎಲ್ಲಾ ಕಡೆ ಇವತ್ತು ಕಂಪ್ಯೂಟರ್ ಅಂದ್ರೆ ಒಂದು ದೊಡ್ಡ ಪ್ರಭಾವ ನಮ್ಮ ಜೀವನದಾಗ ಅಳವಡಿಸಿದ್ದಾರೆ, ನಿಮ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಈ ಕೇಳಿ ಹಾಸ್ಪಿಟಲ್ ನ ಕೆಲಸ ಮಾಡುವಂತ ಜನ ಏನೆಲ್ಲ ಡಾಕ್ಟರ್ಸ್ ಇರ್ತಾರ? ಇಲ್ಲ. ಡಾಕ್ಟರ್ಸ್ ಎಷ್ಟಿರ್ಬೋದು ಕೇರಿ ಹಾಸ್ಪಿಟಲ್ ನಾಗ? ಒಂದು 100 ಜನ ಡಾಕ್ಟರ್ಸ್ ಇರ್ಬೋದು ಬೆಳಗಾವಿ. ಆ
ನೂರು ಜನ ಡಾಕ್ಟರ್ಸ್ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅವ್ರ ಸಪೋರ್ಟ್ ಮಾಡಕ್ಕ ಏನಿಲ್ಲ ಅಂದ್ರೆ ಕನಿಷ್ಠ ಒಂದು 900 to 1000 ಬೇರೆ ಬೇರೆ ಸ್ಟಾಫ್ ಮೆಂಬರ್ಸ್ ಬೇಕಾಗ್ತದೆ. ಅದರ ಎಕ್ಸ್ರೇ ಮಷಿನ್ ನಡೆಸೋರು ಇರ್ತಾರು, MRI ಮಷಿನ್ ನಡೆಸೋರು ಇರ್ತಾರು, ಬ್ಲಡ್ ಚೆಕ್ ಮಾಡುವಂತ ಪೆಥಾಲಜಿ ಲ್ಯಾಬ್ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ತರಬೇತಿ ಪಡೆದು ಉತ್ತಮ ಉದ್ಯೋಗದಲ್ಲಿರುವಂತಹ ಕುಮಾರಿ ಶುಭಾಂಗಿ ಹಿರೇಮಠ್, ಅಶ್ರಫ್ ಅಲಿ ತಹಶೀಲ್ದಾರ್, ಸುರೇಶ್ ಜಫ್ರೆ, ಸಚಿನ್ ಕಾಂಬ್ಳೆ, ರಾಹುಲ್ ಶಿರೋಡೆ, ಸಚಿನ್ ಧರ್ಮೋಜೆ, ಸವಿತಾ ಕಟ್ಟಿ, ಲಕ್ಷ್ಮೀ ಯಕ್ಕುಂಡೆ, ಅರ್ಚನಾ ಮಮದಾಪುರೆ, ವಿದ್ಯಾಶ್ರೀ ಬೆಕ್ಕೇರಿ, ಪ್ರಗತಿ ಪಾಟೀಲ್, ಪೂಜಾ ಹಕ್ಯಾಗೋಳ್ ಇವರನ್ನು ಸತ್ಕರಿಸಲಾಯಿತು. ರಾಜೇಂದ್ರ ಶಿಂಗೆ ಕಾರ್ಯಕ್ರಮ ನಿರೂಪಿಸಿದರು ಹಾಗೂ ಶ್ರೀಮತಿ ಪೂಜಾ ಪಾಟೀಲ್ ವಂದಿಸಿದರು.